ಮಕ್ಕಳಿಗೆ ತೋರಿಸುವ ಏರ್ಪಾಟನ್ನು ಮಾಡಬಹುದು ಅಂತ ಕೇಳಿದಾಗ ದೇ ಆರ್ ಕೈಂಡ್ ಎನಫ್ ಟು ಕ್ಯಾರಿ ಔಟ್ ದಿಸ್ ಪ್ರೋಗ್ರಾಮ್ ಅಂಡ್ ದೇ ಆರ್ ಹಿಯರ್ ವಿತ್ ಅಸ್. ಆನ್ ಬಿಹಾಫ್ ದಿ ಮ್ಯಾನೇಜ್ಮೆಂಟ್ ಸ್ಟಾಫ್ ಅಂಡ್ ದ ಸ್ಟೂಡೆಂಟ್ಸ್ ಲೆಟ್ ಮೀ ಎಕ್ಸ್ಟೆಂಡ್ ವಾರ್ಮ್ ವೆಲ್ಕಮ್ ಟು ಆಲ್ ದಿ ತ್ರೀ. ಇವತ್ತು ಅವರು ನಮಗೆ ತೋರಿಸ್ತಾ ಇರುವಂಥ ಫಿಲ್ಮ್ ಯಾವುದು ಅಂದರೆ ವಾಯ್ಸಸ್ ಫ್ರಮ್ ದಿ ವಾಟರ್ಸ್ ಅಂತ. ನೀರು ಅತ್ಯಂತ ಉಪಯುಕ್ತವಾದಂಥ ಒಂದು ವಸ್ತು ಮನುಷ್ಯನಿಗೆ. ನೀವು ಹೈಸ್ಕೂಲಲ್ಲಿ ಸೋಷಿಯಲ್ ಸ್ಟಡೀಸಲ್ಲಿ ಒಂದು ಪಾಠ ಓದಿರ್ತೀರಿ, ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಫಾರ್ ಫ್ಲಾರಿಸ್ ಆನ್ ದ ರಿವರ್ ಬ್ಯಾಂಕ್ಸ್ ಬಿಕಾಸ್ ಆಫ್ ದಿ ಅವೈಲೇಬಿಲಿಟಿ ಆಫ್ ದಿ ವಾಟರ್ ಓನ್ಲಿ. ನೀರಿದ್ದಾಗ ಅತ್ಯಗತ್ಯವಾಗಿ ಬೇಕಾಗಿದ್ದಾಗ ಅದನ್ನು ಬಳಸ್ಕೊಂಡು ನಾವು ಮುಂದಕ್ಕೆ ಹೋಗ್ಬೋದು. ಆದರೆ ಇವತ್ತು ನೀರಿನ ಸಮಸ್ಯೆ ತುಂಬ ತೊಂದರೆ ಆಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಒಂದ್ಸಲ ಕೇಳಿ ಗೊತ್ತಾಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಸುಮಾರು 1956-52ರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಕಾವೇರಿ ವಾಟರ್ ಒಂದು ಸ್ಟೇಟ್ ಮಾತ್ರ ಇತ್ತು. ಬೆಂಗಳೂರಿನ ರಾಜಾಜಿನಗರ ಏರಿಯಾ ಪೂರ್ತಿ ತಿಪ್ಪುಗೊಂಡನ ಹಳ್ಳಿಯಿಂದನೇ ಬರ್ತಾ ಇದ್ದದ್ದು. ಹೆಸರುಘಟ್ಟ ಕೆರೆಯಿಂದ ನೀರು ಸಪ್ಲೈ ಮಾಡ್ತಾ ಇದ್ರು. ಈಗೇನಾದ್ರೂ ನಾವು ಹೆಸರುಘಟ್ಟಕ್ಕೆ ಹೋಗಲಿ ಕೆರೆ ಇದೆಯಾ ನೀರಿದೆಯಾ ಅಂತ ನೋಡಿದ್ರೆ ಏನು ಕಾಣಲ್ಲ ನಮಗೆ. ಬರ್ತಾ ಬರ್ತಾ ತಿಪ್ಪುಗೊಂಡನ ಹಳ್ಳಿನೂ ಹಾಗೆ ಆಗ್ತಾ ಇದೆ. ಕಾವೇರಿ ಸ್ಟೇಜ್ 1 ಸ್ಟೇಜ್ 2 ಸ್ಟೇಜ್ 3 ನಡೀತಾ ಇದ್ರು ಬೆಂಗಳೂರಿನ ನೀರು ಸಾಲದು. ಈಗ 2-3 ತಿಂಗಳಲ್ಲಿ ನಡೆಯುವಂತ ಎಲೆಕ್ಷನ್ ನೋಡಿದ್ರೆ 197 ವಿಭಾಗಗಳಿದೆ. ಮೊದಲಿದ್ದ ಬರೀ 40-45 ವಿಭಾಗಗಳು ಮಾತ್ರ ಇತ್ತು. 57-58ರಲ್ಲಿ ತುಂಬಾ ಸಣ್ಣದಾಗಿದ್ದದ್ದು. ಬೆಳೀತಾ ಬೆಳೀತಾ ಹೋದಷ್ಟು ನೀರಿನ ಅಗತ್ಯನ ತುಂಬಾ ಬರುತ್ತೆ. ಅಗತ್ಯಕ್ಕೆ ತಕ್ಕಂತೆ ಇರೋ ನೀರನ್ನ ನಾವು ಸರಿಯಾಗಿ ಬಳಸ್ಕೊಳ್ತಾ ಇದ್ದಾಗ ಅದು ಮುಂದೆ ಲಭ್ಯ ಆಗಲ್ಲ, ಸಿಗೋದಿಲ್ಲ. ಟಿವಿನಲ್ಲೆಲ್ಲ ನೀವು ನೋಡ್ತಾ ಇರ್ತೀವಿ, ನೀರು ಬಂದಾಗ ಅದನ್ನ ಹೇಗೆ ಬಳಸ್ಕೋಬೇಕು, ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನ ನೋಡಿ. ಇದ್ರ ಸಲುವಾಗಿ ಬೆಂಗಳೂರಿನ ಮಹಾನಗರ ಪಾಲಿಕೆ ಮತ್ತೆ ಸರ್ಕಾರ ಹಮ್ಮಿಕೊಂಡಿದ್ದಂತ ಈ ಪ್ರತಿಯೊಂದು ಮನೆಯಲ್ಲೂ ನೀರು ಕೊಯ್ಲು ಅಥವಾ ರೈನ್ ವಾಟರ್ ಹಾರ್ವೆಸ್ಟ್ ಸಿಸ್ಟಮ್ ಅನ್ನ ಅಳವಡಿಸಿಕೊಳ್ಳಲೇಬೇಕು ಅಂತ ಸರ್ಕಾರ ಈಗ ಕಾನೂನು ಮಾಡಿದೆ. ಹೊಸದಾಗ ಒಂದು ಮನೆ ಕೊಟ್ಟಿದ್ರೆ ಅದಕ್ಕೆ ಪ್ರಾವಿಷನ್ ಇದ್ರೆ ಅವ್ರು ಲೈಸೆನ್ಸ್ ಕೊಡೋದು. ಹಳೆ ಮನೆಗಳಲ್ಲೂ ನಿಧಾನವಾಗಿ ಇದನ್ನು ಮಾಡಿ ಅಂತಾರೆ. ಕೆಲವು ಊರುಗಳು ನಾನು ಹೋದಾಗ ಅಲ್ಲಿ ಗಮನಿಸಿದ್ದೀನಿ, ಸರ್ಕಾರದವರೇ ದುಡ್ಡು ಕೊಟ್ಟು ಮನೆ ಮೇಲೆ ಬಿದ್ದಂಥ ನೀರೆಲ್ಲ ಒಂದು ಕಡೆ ಹರ್ಕೊಂಡು ಬಂದು ಒಂದು ಕಡೆ ಡಂಪ್ ಆಗುತ್ತೆ. ಅಲ್ಲಿ ಸೇಕರಿಸಿದಂಥ ನೀರು ಮತ್ತೆ ಅದು ಫಿಲ್ಟರ್ ಆಗಿ ಬಳಸೋ ಥರ ಆಗುತ್ತೆ. ದೇವನಹಳ್ಳಿ ಹತ್ರ ಒಂದು ಹಳ್ಳಿಗೆ ಹೋದಾಗ ನಾನು ಅದನ್ನು ಗಮನಿಸಿದೆ. ಅವರು ಸಂತೋಷವಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಅದನ್ನ ನೋಡಿದಾಗ ಆ ನೀರು ನಮ್ಮಲ್ಲೂ ಇದು ಪ್ರಾವಿಷನ್ ಇದೆ ಅದನ್ನು ಗೊತ್ತಿರಬೇಕು. ಇಡೀ ಬಿಲ್ಡಿಂಗ್ ಸುತ್ತಲೂ ಬಿದ್ದಂಥ ನೀರು ತಳಗಡೆ ಹೋಗಿ ಅಲ್ಲಿಂದ ಸೀದಾ ಬಂದಲ್ಲಿ ಸ್ಟೋರೇಜ್ ಆಗುತ್ತೆ. ಪಿ ಯು ಸಿ ಎಂಟ್ರೆನ್ಸ್ ಇದೆ ನೋಡಿ, ನೀವು ಅದನ್ನು ಗಮನಿಸಿದ್ರೆ ಅದು ತಳಗಡೆ ಇರುವಂಥ ಸ್ಟೋರೇಜಲ್ಲಿ ನೀರು ನಿಲ್ಲೋದಕ್ಕೋಸ್ಕರ ಮಾಡಿರೋದು. ಎರಡು ಕಡೆ ಫಿಲ್ಟರ್ ಆಗಿ ಮೂರನೇದು ಬರುತ್ತೆ. ಇನ್ನು ಬಳಸೋದಕ್ಕೆ ನಾವು ಆಗ್ತಿಲ್ಲ, ಯಾಕೆಂದ್ರೆ ಅಷ್ಟೊಂದು ನೀರು ಶೇಖರಣೆ ಆಗ್ತಾ ಇಲ್ಲ. ಮಳೆ ಜಾಸ್ತಿ ಬಿದ್ದಾಗ ಅದರ ಅನುಕೂಲ ಆಗೋದಕ್ಕೆ ಸಾಧ್ಯತೆಗಳಿರುತ್ತೆ. ಇದನ್ನು ಗಮನಿಸ್ಕೊಂಡು ಇದನ್ನು ನಾನು ನಿಮ್ಗೆ ಯಾಕಪ್ಪ ಹೇಳ್ತಾ ಇದ್ದೀನಿ, ಸಿನಿಮಾ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಅವಕಾಶ ಸಿಕ್ಕದಾಗ ಇಂಥ ಮಾತುಗಳು ಹೇಳಿದ್ರೆ ಸ್ವಲ್ಪ ಅಪೀಲ್ ಆಗುತ್ತೆ ಅಂತ.